ಕ್ಯಾನ್ಸರ್ ಅರ್ಬುದ ರೋಗ ಅಂತ ಕನ್ನಡದಲ್ಲಿ ಕರೀತೀವಿ. ಫಸ್ಟ್ ಗರ್ಭಕೋಶದ ಕ್ಯಾನ್ಸರ್ ಆಗಿದೆ. ಬ್ರೆಸ್ಟ್ ಕ್ಯಾನ್ಸರ್ ನಂಬರ್ ಒನ್ ಇದೆ. ಹೆರಿಡಿಟರಿ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ನಗರದಲ್ಲಿ ಜಾಸ್ತಿ ಮಕ್ಕಳಿಗೆ ಹಾಲು ಅನಿಸದೇ ಇರೋದು, ತುಂಬಾ ಲೇಟ್ ಆಗಿ ಮದುವೆ ಆಗುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಉಪ್ಪಳ ಅಂತ, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿ ಟ್ರಸ್ಟ್ ಇನ್ ಹಾಸ್ಪಿಟಲ್ ಆ್ಯಂಡ್ ನಾರ್ತ್ ಬೆಂಗಳೂರು ಹಾಸ್ಪಿಟಲ್ ಬ್ಯಾಂಗ್ಳೂರು. ಸೊ ಯೂಶ್ವಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನದ ಕ್ಯಾನ್ಸರು. ಬೇಸಿಕಲಿ ಕ್ಯಾನ್ಸರ್ ಅಂದರೆ ಅರ್ಬುದ ರೋಗ ಅಂತ ಕನ್ನಡದಲ್ಲಿ ಕರಿತೀವಿ. ಕ್ಯಾನ್ಸರ್ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಯಾವುದೇ ಬಾಡಿಯಲ್ಲಿ ಯಾವುದೇ ಟಿಶ್ಯೂ ಅಥವಾ ಅಂಗ ಒಂದು ಲಿಮಿಟ್ ಇಲ್ಲಾರ್ದಂಗೆ ತನ್ನದೇ ಲಿಮಿಟ್ಸ್ನ ಕಳೆದುಕೊಂಡು ಗ್ರೋತ್ ಆಗ್ತಾ ಇದ್ದರೆ ಅದನ್ನು ಕ್ಯಾನ್ಸರ್ ಅಂತ ಹೇಳ್ತೀವಿ. ಆ ಥರ ಕ್ಯಾನ್ಸರು ಬ್ರೆಸ್ಟ್ ಅಥವಾ ಸ್ತನದಲ್ಲಿ ಆದರೆ ಅದನ್ನು ನಾವು ಕ್ಯಾನ್ಸರ್ ಅಂತ ಕರಿತೀವಿ. ಆಲ್ ಓವರ್ ವರ್ಲ್ಡಲ್ಲಿ ಬ್ರೆಸ್ಟ್ ಕ್ಯಾನ್ಸರು ಸೆಕೆಂಡ್ ಮೋಸ್ಟ್ ಕ್ಯಾನ್ಸರ್ ಕಾಮನ್ ಕ್ಯಾನ್ಸರ್. ಅಂದರೆ ಫಸ್ಟು ಗರ್ಭಕೋಶದ ಕ್ಯಾನ್ಸರ್ ಆಗುತ್ತೆ ಜನ್ರಲ್ಲಾಗಿ ಇಡೀ ವರ್ಲ್ಡ್ ವೈಸು, ಆ್ಯಂಡ್ ಸೆಕೆಂಡ್ ಪ್ಲೇಸಲ್ಲಿ ಇರೋದು ಬ್ರೆಸ್ಟ್ ಕ್ಯಾನ್ಸರ್. ಬಟ್ ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ಅರ್ಬನ್ ಪಾಪ್ಯುಲೇಷನ್ ಅಂದರೆ ನಗರ ಪ್ರದೇಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರೇ ನಂಬರ್ ಒನ್ ಇದೆ, ಆಮೇಲೆ ಗರ್ಭಕೋಶದ ಕ್ಯಾನ್ಸರ್ ಇದೆ. ಸೊ ಆಮೇಲೆ ಇಫ್ ಯು ಗೋ ಟು ರೂರಲ್ ಸೈಡ್ ಅಂದರೆ ಹಳ್ಳಿ ಕಡೆ ಹೋದರೆ ಮತ್ತು ಅದು ಸ್ತನ ಕ್ಯಾನ್ಸರು ಎರಡನೇ ಜಾಗಕ್ಕೆ ಹೋಗುತ್ತೆ. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ದು ಸಾರಿ ಯುಟ್ರೈನ್ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕ್ಯಾನ್ಸರು ಫಸ್ಟ್ ಪೊಸಿಷನಲ್ಲಿದೆ. ಯಾವುದೇ ಕ್ಯಾನ್ಸರ್ಗೆ ಹಲವು ರೀತಿಯಿಂದ ಕಾರಣಗಳಿರ್ತವೆ. ಯೂಶ್ವಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಜೆನೆಟಿಕ್ ಕಾಂಪೋಸಿಷನ್ನು, ಆಮೇಲೆ ಹೆರಿಡಿಟ್ರಿ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಜೆನೆಟಿಕ್ ಕಾಂಪೋಸಿಷನ್ ಅಂದರೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇರಲೇಬೇಕು ಅನ್ನೋದಿಲ್ಲ, ನಮ್ಮ ಬಾಡಿಯಲ್ಲಿರುವ ಜೀನು ಏನಾದರೂ ಆಲ್ಟ್ರೇಷನ್ ಆದರೆ ಕ್ಯಾನ್ಸರ್ ಆಗುತ್ತೆ. ಈ ಆಲ್ಟ್ರೇಷನ್ ಆಗೋಕ್ಕೆ ಕಾರಣಗಳು ಬೇರೆ ಇಲ್ಲ. ಫಾರ್ ಎಕ್ಸಾಂಪಲ್, ಪೊಲ್ಯೂಷನ್ ಆಯಿತು, ನಮ್ಮ ತಿನ್ನುವ ತಿಂಡಿ ಆಯಿತು, ಆಮೇಲೆ ಜೀವನ ಶೈಲಿ ಆಯಿತು. ಆ್ಯಂಡ್ ಪರ್ಟಿಕ್ಯುಲರಾಗಿ ಬ್ರೆಸ್ಟ್ ಕ್ಯಾನ್ಸರ್ ಬರೋದಾದರೆ ತುಂಬ ಮುಖ್ಯವಾಗಿರೋದಂದರೆ ಮಕ್ಕಳಿಗೆ ಹಾಲು ಉಣಿಸದೇ ಇರೋದು. ಹಾಲು ಯಾರು ಕುಡಿಸಲ್ವ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ತುಂಬ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ತುಂಬ ಲೇಟಾಗಿ ಮದುವೆ ಆಗೋದು. ಫಾರ್ ಎಕ್ಸಾಂಪಲ್ಲು, ಒಬ್ಬರು 20 ವರ್ಷಕ್ಕೆ ಮದುವೆ ಆಗಿದ್ದಾರೆ, ಒಬ್ಬರು 40 ವರ್ಷಕ್ಕೆ. 40 ವರ್ಷಕ್ಕೆ ಮದುವೆ ಆದವ್ರಲ್ಲಿ ಅಟ್ಲೀಸ್ಟ್ 3-4 ಪಟ್ಟು ಬ್ರೆಸ್ಟ್ ಕ್ಯಾನ್ಸರ್ ಬರೋ ಜಾಸ್ತಿ ಚಾನ್ಸ್ ಇರುತ್ತೆ. ಆಮೇಲೆ ಮೆನಿಸ್ಟುವಲ್ ಸೈಕಲ್ಸು ಆಗದೇ ಇರೋದು, ಅಂದರೆ ಲೇಟಾಗಿ ಆಗೋದು. ಆಮೇಲೆ ಕೆಲವ್ರಿಗೆ ಏನಾಗುತ್ತೆ, ಹಿಸ್ಟ್ರಿ ಆಫ್ ರೇಡಿಯೇಷನ್ ಅಂತ ಇರುತ್ತೆ ಮುಂದೆ ಚೈಲ್ಡ್ಹುಡ್ಡಲ್ಲಿ, ಆ ಥರ ಇರೋರಿಗೆ ಸ್ವಲ್ಪ ಕ್ಯಾನ್ಸರ್ ರಿಸ್ಕ್ ಇರುತ್ತವೆ. ಆಮೇಲೆ ಕೆಲವು ಪರ್ಸೆಂಟೇಜ್ ಅಂದರೆ 10-15% ಮಾತ್ರ ನಾವು ಅನುವಂಶಿಕತೆ ಅಂದರೆ ಹೆರಿಡಿಟ್ರಿ ಕ್ಯಾನ್ಸರ್ಸ್ ನೋಡ್ತೀವಿ. ಆದರೆ ಪೇರೆಂಟ್ಸ್ಗಿರ್ಬೋದು, ಅಂದರೆ ಅಕ್ಕ ತಂಗಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಆವಾಗ ಅವರು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ಯೂಶ್ವಲಿ ಅಂಥವ್ರಿಗೆ ಅರೌಂಡು 20 ಇಯರ್ಸು 25 ಅರ್ಲಿಯಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ಬ್ರೆಸ್ಟ್ ಕ್ಯಾನ್ಸರು. ಇದು ಹೆರಿಡಿಟ್ರಿ ರಿಸ್ಕ್ ಫ್ಯಾಕ್ಟರ್ಸ್. ಇದಲ್ಲದೆ ಸ್ಮೋಕಿಂಗ್ ಆಯಿತು, ಆಲ್ಕೋಹಾಲ್ ಕನ್ಸಂಪ್ಷನ್ ಅಂದರೆ ಕುಡಿಯೋದು, ಇವೆಲ್ಲ ಈ ಸೈ ಏನಂತಾರೆ ಇದಕ್ಕೆ ಹ್ಯಾಬಿಟ್ಸ್ ಎಲ್ಲ ಅರ್ಬನ್ ಪಾಪ್ಯುಲೇಷನ್ ನಗರದಲ್ಲಿ ಜಾಸ್ತಿ. ಅದಕ್ಕೆ ನಾವು ಬ್ರೆಸ್ಟ್ ಕ್ಯಾನ್ಸರ್ನ ಜಾಸ್ತಿ ಅತಿ ಹೆಚ್ಚು ನಗರ ಪ್ರದೇಶದಲ್ಲಿ ಕಾಣ್ತೇವೆ.